ಈ ನಡುವೆ ಆಪರೇಷನ್ ಕಮಲಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜೀನಾಮೆ ಕೊಟ್ಟವರೆಲ್ಲ ವಾಪಸ್ ಪಕ್ಷಕ್ಕೆ ಮರಳಿ ಬರ್ತಾರಾ ಅಂತಕ್ಕಂಥ ಅನುಮಾನ ಮೂಡೋದಕ್ಕೆ ಕಾರಣವಾಗಿದೆ ಅತೃಪ್ತ ನಾಯಕರ ಹೇಳಿಕೆಯೊಂದು. ಅವರು ಹೇಳ್ತಾರೆ, ಇವತ್ತಿಗೂ ನಮ್ಮ ನಾಯಕರು ಸಿದ್ದರಾಮಯ್ಯನವರೇ, ಏನು ಈ ಮಾತಿನ ಅರ್ಥ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್. ಓಕೆ, ಆಪರೇಷನ್ ಕಮಲಕ್ಕೆ ಈಗ ಒಂದು ರೀತಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆಯಾ ಅಂತ, ಅತೃಪ್ತ ಶಾಸಕರು ವಾಪಸ್ ಬರ್ತಾರಾ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರೂ ಕೂಡ ಅವರು ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆಯಂತೆ. ರಾಜೀನಾಮೆ ಕೊಟ್ಟರೂ ಇನ್ನೂ ಅವರು ಗಟ್ಟಿ ನಿರ್ಧಾರ ಮಾಡಿಲ್ಲ, ರಾಜೀನಾಮೆ ಹಿಂಪಡೆಯುವ ಬಗ್ಗೆ ಮಾತುಕತೆ ನಡೀತಾ ಇದೆ. ಈಗಲೂ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ ಇದು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಶಾಸಕ MTB ನಾಗರಾಜ್ ಅವರು ಮಾತನಾಡಿರ್ತಕ್ಕಂಥದ್ದು. ನಾವು ರಾಜೀನಾಮೆ ಕೊಟ್ಟಿದ್ದೀವಿ ನಿಜ, ಆದರೆ ಮಾತುಕತೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಫೋನ್ ಮಾಡಿದರು, ಪರಮೇಶ್ವರ್ ಅವರು ಫೋನ್ ಮಾಡಿದರು, DK ಶಿವಕುಮಾರ್ ಫೋನ್ ಮಾಡಿದರು, ಎಲ್ಲರೂ ಮಾತಾಡ್ತಾ ಇದ್ದಾರೆ. ನೋಡೋಣ, ಇನ್ನೂ ಏನು ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಾರೆ ಒಂದು ಕಡೆ, ಜೊತೆಗೆ ಈಗಲೂ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನವೊಲಿಕೆ ಕಾರ್ಯ ಏನಾದರೂ ಯಶಸ್ವಿಯಾಗುತ್ತಾ, ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಕೊಟ್ಟರೆ ಅವರು ರಾಜೀನಾಮೆಯನ್ನು ಹಿಂಪಡಿತಾರಾ, ಕಾದು ನೋಡಬೇಕು. ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ, ಮುಂಬೈಯಲ್ಲಿದ್ದೀರಾ? ನಾನು ಮುಂಬೈಯಾಗೂ ಇಲ್ಲ, ದಿಲ್ಲಿನಾಗೂ ಇಲ್ಲ, ಮನೆಯಲ್ಲಿ ಮಲಗಿದ್ದೀನಿ. ರಾಜೀನಾಮೆನ ವಾಪಸ್ ಪಡಿತೀರಾ ಹೇಗೆ? ಅದನ್ನ ಏನು ತೀರ್ಮಾನ ತಕೊಂಡಿಲ್ಲ, ಅದನ್ನ ಮಾತುಕತೆ ಆಡ್ತಾ ಇದ್ದಾರೆ, ಯೋಚನೆ ಮಾಡ್ತೀವಿ. ಯಾರೋ ಕೆಲವು ಲೀಡರ್ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮಾತಾಡಿದ್ರಾ? ಸಿದ್ದರಾಮಯ್ಯನವರು ಮಾತಾಡೋರೆ. ಏನ್ ಹೇಳ್ತಿದ್ದಾರೆ ಸರ್? ಮಾತಾಡ್ತಾ ಇದಾರೆ, ಹೇಳ್ತಾ ಇದಾರೆ ಎಲ್ಲ ಸರಿಪಡಿಸೋಣ, ರಾಜೀನಾಮೆ ವಾಪಸ್ ತಕೊಳ್ಳಿ, ಕೂತು ಮಾತಾಡೋಣ, ಸರಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ನೀವು ಒಪ್ಕೊಳ್ತಾ ಇದೀರಾ ಈಗ? ನಾವಿನ್ನು ಏನು ಒಪ್ಕೊಂಡಿಲ್ಲ, ಇನ್ನು ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರೇ, ನಾವಿದ್ದೀವಿ, ಎಲ್ಲ ಕೆಲವರು ಅವರೇ, ಎಲ್ಲ ಮಾತಾಡೋಣ ಅಂತ ಹೇಳಿದೀವಿ ಅಷ್ಟೇ. ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತೀರಾ? ಮಾತಾಡೋಣ ಅಂತ ಹೇಳಿದೀವಿ. ಅಲ್ಲ, ಎಲ್ರಿಗೂ ಸಚಿವ ಸ್ಥಾನ ಕೊಟ್ಬಿಟ್ರೆ ರಾಜೀನಾಮೆ ವಾಪಸ್ ಪಡೆದು ಬಿಡ್ತೀರಾ ಅಂತ? ನಾನು ಸಚಿವನಾಗಿದ್ದೀನಲ್ಲಪ್ಪ. ಅಲ್ಲ ಸರ್, ನಿಮಗೆಲ್ಲ ಸರ್, ಈಗ ಸುಧಾಕರ್ ಅವರಿಗೆ ಉಳಿದಂತವ್ರಿಗೆಲ್ಲ ಕೊಟ್ಟಿರ್ಲಿಲ್ಲಲ್ಲ. ಕೆಲವರು ಕೇಳ್ತಾ ಇದಾರೆ, ಏನೇನು ಅವರ ತೀರ್ಮಾನ ಏನ್ ತಗೊಳ್ತಾರೋ ಕಾದು ನೋಡ್ಬೇಕು. ಈಗ ಮುಂಬೈಗೆ ಹೋದವರೆಲ್ಲ ಬ್ಲಾಕ್ ಶಿಪ್ಗಳು, ವಿಶ್ವಾಸಘಾತಕರು ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಸಿದ್ದರಾಮಯ್ಯನವರು ಜೊತೆಯಲ್ಲೇ ಇದ್ದವ್ರೆ, ಅವರು ಈಗೇನ ಅವ್ರಿಗೆ ಅತೃಪ್ತಿ ಆಗಿ ಹೋಗಿದ್ದಾರೆ. ಈಗ ಅವ್ರು ಹೋಗಿರೋ ಬೇಸರ ಆಗಿದೆ ಸಿದ್ದರಾಮಯ್ಯವ್ರಿಗೆ, ಅದಕ್ಕೆ ಅವರು ಬ್ಲಾಕ್ ಶಿಪ್ಗಳು ಹೋಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಇವರು ಅತೃಪ್ತರಾಗಿದ್ದಾಗ ಯಾಕೆ ಸರಿ ಮಾಡಲಿಲ್ಲ? ಇವರು ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ರು. ನಾನು ಹೇಳಿದ್ದೆ 2-3 ಸಾರಿ, ಸಾರಿ ಇದೆಲ್ಲ ಸ್ವಲ್ಪ ಬಹಳ ಜನಕ್ಕೆ ಅತೃಪ್ತಿ ಇದೆ, ನೀವು ಸಮನ್ವಯ ಸಮಿತಿ ಅಧ್ಯಕ್ಷರು ಕೂತು ಮಾತಾಡಿ ಇದೇನಾದ್ರೂ ಬಗೆಹರಿಸಿ ಅಂತ ಹೇಳಿದ್ದೆ. ಇವ್ರು ಮಾಡಬಾರಾಗಿತ್ತು ಅಂತ ನಿರ್ಧಾರಗಳು ಮಾಡಿಲ್ಲ, ಅದಕ್ಕೆ ಅವರು ಹೋಗಿದ್ದಾರೆ. ಈಗ ಅವರು ಬ್ಲಾಕ್ ಶಿಪ್ ಅಂದ್ರೆ ಇವರು ಬೇಸರ ಆಗಿದೆ, ನಮ್ಮ ಪಕ್ಷ ಬಿಟ್ಟು ಹೋದ್ರಲ್ಲ ಅಂತ ಅದಕ್ಕೆ ಬೇಸರದಿಂದ ಅವ್ರು ಹೇಳ್ತಾ ಇದ್ದಾರೆ. ಹೇಳಿ, ಅವ್ರು ನಮ್ಮ ನಾಯಕರು, ಸಿದ್ದರಾಮಯ್ಯನವರು ನಮ್ಮ ನಾಯಕರು. ಬಟ್ ನಿಮ್ ಬಗ್ಗೆ ತುಂಬಾ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದಾರೆ, MTB ನಾಗರಾಜ್ ಅವರು ಇಲ್ಲೇ ಇದಾರೆ, ಸುಧಾಕರ್ ಇಲ್ಲೇ ಇದಾರೆ, ವಾಪಸ್ ಬರ್ತಾರೆ ಅಂತ. ಇಲ್ಲ ಇಲ್ಲ, ಇಲ್ಲೇ ಇದೆ, ನಾವಿಬ್ರು ಬೆಂಗಳೂರಲ್ಲೇ, ಎಲ್ಲೂ ಹೋಗಿಲ್ಲ. ಅಲ್ಲ, ಅದನ್ನು ಸಿದ್ದರಾಮಯ್ಯನವರು ಹೇಳಿದ್ರು ಇಲ್ಲೇ ಇದ್ದೀರಾ ಅಂತ. ನೀವು ವಾಪಸ್ ಬರ್ತೀರಾ ಅನ್ನೋ ಮಾತನ್ನು ಅವ್ರಿಗೆ ವಿಶ್ವಾಸ ಇದೆ ಅವ್ರಿಗೆ? ಅವ್ರದ್ದೇ ಆ ವಿಶ್ವಾಸ ಅವ್ರಿಗಿದೆ, ಅದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಏನ್ ಮಾಡೋದು, ಏನ್ ತೀರ್ಮಾನ ತಗೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ನೀವು ಹೇಳ್ತಾ ಇದ್ರಲ್ಲ, ಎದೆ ಬಗದ್ರು ನಮ್ಗೆ ಸಿದ್ದರಾಮಯ್ಯರೇ ಇದ್ದಾರೆ ಅಂತ, ಅದನ್ನು ಇವತ್ತು ಹೇಳಿದ್ರು ಸಿದ್ದರಾಮಯ್ಯನವರು ಅಂದ್ರೆ ಈಗ ಹೌದು ಹೇಳಿದ್ವಿ. ನಮ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಬೇಸರ ಇಲ್ಲ. ಮತ್ತೆ ಯಾರ ಬಗ್ಗೆ? ಸಿದ್ದರಾಮಯ್ಯನವರು ಯಾವತ್ತು ನಮ್ಮ ನಾಯಕರು. ಅವರು ಮತ್ತೆ ಯಾರ ಬಗ್ಗೆ ಬೇಸರ? ಮೈತ್ರಿ ಸರ್ಕಾರದ ಆಡಳಿತ, ಅವರ ವೈಫಲ್ಯಗಳ ಬಗ್ಗೆ ನಮ್ಗೆಲ್ಲ ಬೇಸರ ಆಗಿದೆ ಅಷ್ಟೇ. ಓಕೆ, ಅಂದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ಬೇಕು ಅನ್ನೋದಾ ನಿಮ್ದು? ನಾವ್ ಹಂಗೇನು ಎಲ್ಲಿ ಹೇಳಿಲ್ಲ, ಬಟ್ ಇವರು ಇವರ ಆಡಳಿತದಲ್ಲಿ ಇವರ ಬದಲಾವಣೆಗಳು ಮಾಡಿಕೊಂಡು ಮೈತ್ರಿ ಸರ್ಕಾರದ ಸಮಾನತೆಯ ಒಂದು ಧರ್ಮವನ್ನು ಪಾಲಿಸಲಿಲ್ಲ, ಅದಕ್ಕೋಸ್ಕರ ಬೇಸರ ಆಗಿರೋದು ಎಲ್ರಿಗೂ. ಆಯ್ತು, ಈಗ ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಮಾಡೋಕೆ JDS ನವರು ಒಪ್ಕೊಂಡ್ ಬಿಟ್ರೆ? ಅದೇನ ಆ ರೀತಿಯಾಗಿ ಇನ್ನು ಏನು ಮಾತುಕತೆ ನಡೆದಿಲ್ವಲ್ಲ, ಆ ರೀತಿಯಾಗಿ ಏನಾದ್ರು ನಾವು ಸಿದ್ದರಾಮಯ್ಯನೇ ಮಾಡಿ ಅಂತ ನಾವೇನು ಹೇಳಲ್ಲ. ಬಟ್ ಅದನ್ನ ಏನು ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಕುಮಾರಸ್ವಾಮಿ ಅವರು ನಮ್ಮ ಅಧ್ಯಕ್ಷರು
ನಮ್ಮ ಹೈಕಮಾಂಡ್ ಅವರು ಏನ್ ತೀರ್ಮಾನ ತಗೊಳ್ತದ ನೋಡೋಣ. ಅಲ್ಲ ಈಗ ಅಂದ್ರೆ ನೀವು ಇನ್ನು ಡೋಲಾಯಮಾನದಲ್ಲಿ ಇದ್ದೀರಾ, ಇನ್ನು ಕನ್ಫರ್ಮ್ ಆಗಿ ನಾನು ರಾಜೀನಾಮೆ ವಾಪಸ್ ಪಡೆಯಲ್ಲ ಅನ್ನೋ ಗಟ್ಟಿ ನಿರ್ಧಾರ ಇಲ್ವಾ? ಗಟ್ಟಿ ನಿರ್ಧಾರದಲ್ಲಿ ಯಾವ್ದಕ್ಕೂ ಇಲ್ಲ, ತಗೊಳ್ಳಲ್ಲ ಅನ್ನೋದು ಇಲ್ಲ, ತಗೊಳ್ತೀನಿ ಅನ್ನೋದು ಇಲ್ಲ. ಮಧ್ಯದಲ್ಲಿದ್ದೀನಿ. ಮಧ್ಯದಲ್ಲಿದ್ದೀರಾ? ಆ ಕಡೆ ಈ ಕಡೆ ಅಡ್ಡಗೋಡೆ ಮೇಲೆ ಇದ್ದೀನಿ. ಅಡ್ಡಗೋಡೆ ಮೇಲೆ ಇದ್ದೀರಾ?